ಪ್ರಭಾವಿ ಸಚಿವರ ಹೆಸರು ಹೇಳದಂತೆ ನನಗೆ ಕರೆ. ಅವರು ಸಿಎಂ ಆಗಿಬಿಡ್ತಾರೆ, ಅವ್ರ ಹೆಸರೇ ಕೇಳ್ತೀರಿ? ಪರೀಕ್ಷಾ ಅಕ್ರಮದಲ್ಲಿ ಅವರ ಹೆಸರನ್ನ ಹೇಳಬೇಡಿ, ರಕ್ಷಿಸಿ ಅಂತ ಮಂಡ್ಯದ ಬಿಜೆಪಿ ಕಡೆಯವರಿಂದ ನನಗೆ ಫೋನ್ ಬಂದಿತ್ತು. ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಮಾಡ್ತಿದ್ದಾರಾ ಅಂತ ಡಿಕೆಶಿ ಪ್ರಶ್ನಿಸಿದ್ದಾರೆ. ಪ್ರಭಾವಿ ಸಚಿವರ ಹೆಸರು ಹೇಳದೆ ವ್ಯಂಗ್ಯವಾಡದು, ಜೊತೆಗೆ ಅವರ ಹೆಸರು ಹೇಳದಂತೆ ನನಗೆ ಕರೆ ಬಂದಿದೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಮಾಡ್ತಿದ್ದಾರಾ ಅಂತ ಪ್ರಶ್ನಿಸ್ತಿದ್ದಾರೆ. ನೋಡೋಣ, ಚೀಫ್ ಮಿನಿಸ್ಟರ್ ರಕ್ಷಣೆ ಮಾಡ್ತಾರೋ ಚೀಫ್ ಮಿನಿಸ್ಟರ್. ಈಗ ಬೆಳಗ್ಗೆಯಿಂದ ನನ್ನ ಫೋನು, ಅಣ್ಣ ಅಣ್ಣ ಚೀಫ್ ಮಿನಿಸ್ಟರ್ ಆಗೋಯ್ತಾರೆ, ನೀವ್ ಯಾಕೆ ಅವ್ರ ಹೆಸರೆಲ್ಲ ಈಚೆಗೆ ಬರ್ತಾ ಇದಾರೆ ಮೀಡಿಯಾದಲ್ಲಿ, ನೀವೇನ ಮಾಡಿ ರಕ್ಷಣೆ ಮಾಡೋಣ ಅಂತ ನನಗೆ ಸುಮಾರು ಫೋನು ಬೇಕು. ನನ್ನ ಫೋನ್ ಕಾರ್ನ ಚೆಕ್ ಮಾಡಿ, ಯಾರೋ ನನ್ಗೆ ಫೋನ್ ಮಾಡಿದ್ರು ಅಂತ, ಏನೋ ಆಗೋಯ್ತಾರೆ ಕಣ ಅಂತ. ಅದು ಯಾರೋ ಒಬ್ಬ ಮಂಡ್ಯದಿಂದ ಒಬ್ರು ಲೀಡರ್ ಒಬ್ರು ಅಧ್ಯಕ್ಷ ಆಗಿದ್ದಾರೆ, ಅವ್ರು ಫೋನ್ ಮಾಡ್ತಾರೆ. ಇನ್ನೇನ್ ಚೀಫ್ ಮಿನಿಸ್ಟರ್ ಆಗೋಯ್ತಾ ಇದ್ರು, ನೀವು ಇದನ್ನ ಮೀಡಿಯಾದವ್ರು ಯಾರೋ ಮಾಡ್ತಾ ಇದಾರೆ, ಇದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಇದಕ್ಕೆ ಏನು ಮಾತಾಡಕ್ ಹೋಗ್ಬಿಡಿ ಕಾರಣ ಅಂತ. ನೀವು ಬಂದ ತಕ್ಷಣ ನನ್ನ ಅಂಕೆ ಫೋನ್ 5 ನಿಮಿಷ ಆಗಿಲ್ಲ ನಾನು ಮಾತಾಡಿ, ನೀವು ಬಂದು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವ್ರು ಯಾರೋ ಬಿಜೆಪಿಯವರು ಹೇಳಿದಪ್ಪ ನನಗೆ, ಬಿಜೆಪಿ ಅಧ್ಯಕ್ಷರು ಇದಾರೆ ಒಂದು ಸಂಸ್ಥೆಗೆ, ಅವರು ನಮ್ಮವ್ರಿಗೆ ಯಾರಿಗೋ ಫೋನ್ ಮಾಡಿದ್ರಂತೆ. ನನಗೆ ಗೊತ್ತಿಲ್ಲ, ಸಿಎಂ ಚೇಂಜ್ ಮಾಡ್ತಾರೋ ಬಿಡ್ತಾರೋ ಅದು ಅವ್ರ ಪಾರ್ಟಿ ಬಿಟ್ಟಿತ್ತು. ಸರ್, ಸಿಎಂ ಸಚಿವರ ವಿರುದ್ಧ ಕ್ರಮ ತಗೊಳ್ಳೋ ಭರವಸೆ ಕೊಟ್ಟರೆ ಹೆಸರು ಏನಾದ್ರು ತಾವು ಬಹಿರಂಗ ಪಡಿಸ್ತೀರಾ? ಅಲ್ಲ, ಈಗ ಫಸ್ಟ್ ಅವ್ರೇನ್ ನೋಡ್ರಿ, ಇಲ್ಲಿ ಮುಚ್ಚು ಮರೆ ಏನಿಲ್ಲ, ಇದು ಎಲ್ಲ ಈಚೆಗೆ ಬಂದ್ಬಿಡ್ತದೆ. ಸಿ ಕರಪ್ಷನ್, ಕೆಮ್ಮು ಇವೆಲ್ಲ ಸುಳ್ಳು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.